ಹಲೋ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಇದು ಫಿಲ್ಮ್ ಮೀ ಬೀಟ್ ಕನ್ನಡ. ನಾನು ನಿಮ್ಮ ಶ್ರುತಿ ಪಾಟೀಲ್. ಕಿರಿಕ್ ಪಾರ್ಟಿಗಳಿಗೆ ಸಖತ್ ನಾನ್ ವೆಜ್ 30ಕ್ಕೂ ಹೆಚ್ಚು ಖಾದ್ಯಗಳ ಪಟ್ಟಿ ಹೇಗಿದೆ ಗೊತ್ತಾ? ರಕ್ಷಾ ಶೆಟ್ಟಿ ಮತ್ತು ರಶ್ಮಿಕಾ ಮದ್ದಣ್ಣ ಅವರ ನಿಶ್ಚಿತಾರ್ಥಕ್ಕೆ ಸಾಕಷ್ಟು ವೆರೈಟಿ ಫುಡ್ನ ಅರೇಂಜ್ ಮಾಡಲಾಗಿತ್ತು. ನಿನ್ನೆ ಸಂಜೆ 6:30ಕ್ಕೆ ವಿರಾಜ್ಪೇಟೆಯ ಸೆರೆನಿಟಿ ಹಾಲ್ನಲ್ಲಿ ಕಿರಿಕ್ ಜೋಡಿ ಉಂಗರ ಬದಲಾಯಿಸಿಕೊಂಡಿದ್ದಾರೆ. ಈ ವಿಶೇಷ ಸಂದರ್ಭಕ್ಕೆ ಕುಟುಂಬಸ್ಥರು, ಆಪ್ತರು ಹಾಗೂ ಚಿತ್ರರಂಗದವರು ಸಾಕ್ಷಿಯಾಗಿದ್ರು. ಇದೆಲ್ಲ ಒಂದ್ ಕಡೆ ಆದರೆ, ಮತ್ತೊಂದು ಕಡೆ ನಿಶ್ಚಿತಾರ್ಥ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಅತಿಥಿಗಳಿಗಾಗಿ ಬಗೆ ಬಗೆಯ ಭಕ್ಷ್ಯ ಭೋಜನಗಳನ್ನ ಸಿದ್ಧ ಮಾಡಲಾಗಿತ್ತು. ಕೊಡಗಿನ ಶೈಲಿಯಲ್ಲಿ ಊಟದ ವ್ಯವಸ್ಥೆ ಮಾಡಲಾಗಿತ್ತು. ಜೊತೆಗೆ ಚೈನೀಸ್ ಫಾರಿನ್ ಐಟಂಗಳು ಕೂಡ ತಯಾರು ಮಾಡಲಾಗಿತ್ತು. ಹಾಗಿದ್ರೆ ರಕ್ಷಿತ್ ಮತ್ತು ರಶ್ಮಿಕಾ ನಿಶ್ಚಿತಾರ್ಥದಲ್ಲಿ ಯಾವೆಲ್ಲ ಖಾದ್ಯಗಳು ಗಮಗಮಿಸಿತ್ತು ಅಂತ ಹೇಳ್ಬಿಡ್ತೀನಿ ಕೇಳಿ. ಕೊಡಗಿನ ಹೆಸರಾಂತ ಬಾಣಸಿಂಗ್ ರಾಮದಾಸ್ ನೇತೃತ್ವದಲ್ಲಿ ಖಾದ್ಯಗಳು ಸಿದ್ಧವಾಗಿದ್ವು. 50 ಜನರ ದೊಡ್ಡ ತಂಡ ಅಡುಗೆ ಸಿದ್ಧ ಮಾಡಿತ್ತು. ಸಸ್ಯಹಾರಿ ಮಾಂಸಾಹಾರಿ ಮಿಶ್ರಣದ ಜೊತೆ ಕೊಡಗಿನ ಸ್ಟೈಲ್, ಫಾರಿನ್ ಸ್ಟೈಲ್ ಎರಡು ರೀತಿಯ ಅಡುಗೆ ತಯಾರಾಗಿತ್ತು. ಎಂಗೇಜ್ಮೆಂಟ್ ಪಾರ್ಟಿಯ ವಿಶೇಷವಾಗಿ ಚಿಕನ್ ಲಾಲಿಪಾಪ್, ಪೋರ್ಕ್ ಡ್ರೈ, ಚಿಕನ್ ಡ್ರೈ, ಫಿಂಗರ್ ಚಿಪ್ಸ್, ಚಿಲಿ ಮಟನ್, ಟೀಥರ್ ಫ್ರೈ, ಕ್ಯಾಸ್ಯೂ ಮಸಾಲ, ಸಿಪಿ ಸಲಾಡ್, ಮ್ಯಾಂಗೋ ಮಸಾಲ ಸಿದ್ಧಗೊಂಡಿತ್ತು. ಇನ್ನು ಡಿನ್ನರ್ ಪಾರ್ಟಿಗೆ ಕೊಡಗು ಶೈಲಿಯ ನುಪ್ಪಟ್ಟು ಕೋಳಿ ಕರಿ, ಕಡಂಬುಟ್ಟು ಪೋರ್ಕ್ ಕರಿ, ಮಟನ್ ಬಿರಿಯಾನಿ, ಅನಿಯನ್ ರೈತ, ವೈಟ್ ರೈಸ್, ರಸಂ, ಪೆಪ್ಪರ್ ಚಿಕನ್ ಮಸಾಲ, ಪೋರ್ಕ್ ಚಾಪ್ಸ್, ಪೋರ್ಕ್ ಡ್ರೈ, ಮಟನ್ ಮಸಾಲ, ಮಟನ್ ಚಾಪ್ ಸಿದ್ಧವಾಗಿತ್ತು. ಇವುಗಳ ಜೊತೆ ಚೈನೀಸ್ ಐಟಂಗಳಾದ ವೆಜ್ ಫ್ರೈಡ್ ರೈಸ್, ಚಿಕನ್ ಫ್ರೈಡ್ ರೈಸ್, ನೂಡಲ್ಸ್, ಚಿಕನ್ ನೂಡಲ್ಸ್, ಸ್ವೀಟ್ಸ್ ಅಂಡ್ ಸಾಲ್ಟ್ ಚಿಕನ್, ಬಟರ್ ನಾನ್ ಬಟರ್ ವ್ಯವಸ್ಥೆ, ಕುಲ್ಚಾ, ಕಡಾಯಿ ಚಿಕನ್, ಪಾಲಕ್ ಪನ್ನೀರ್, ಕಡಾಯಿ ವೆಜ್, ದಾಲ್ ಕರಿ ಕೂಡ ತಯಾರಾಗಿತ್ತು. ಒಟ್ಟಾರೆ ರಶ್ಮಿಕಾ ಮತ್ತು ರಕ್ಷಿತ್ ನಿಶ್ಚಿತಾರ್ಥದಲ್ಲಿ ಬಗೆ ಬಗೆಯ ವೆರೈಟಿ ಫುಡ್ಗಳನ್ನ ಸೇವಿಸಿದ್ದ ಅತಿಥಿಗಳು ಖುಷಿ ಪಟ್ರು. ಸೊ ಇನ್ನವರ ಮದುವೆ ಯಾವಾಗ ಆಗುತ್ತೆ, ಮದುವೆ ಎಲ್ಲಾಗುತ್ತೆ, ಏನೆಲ್ಲ ಸ್ಪೆಷಾಲಿಟಿಗಳಿಂದ ಕೂಡಿರುತ್ತೆ ಅನ್ನೋ ತಿಳ್ಕೊಳ್ಳೋ ಕುತೂಹಲ ನಿಮ್ಗಿದ್ರೆ ಮಿಸ್ ಮಾಡದೆ ನೋಡ್ತಾರೆ ಫಿಲ್ಮ್ ಬೀಟ್ ಕನ್ನಡ. ಹಾಗೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಫಿಲ್ಮ್ ಬೀಟ್ಗೆ ಸಬ್ಸ್ಕ್ರೈಬ್ ಮಾಡಿ.